ಅಲ್ಲಿ ನೋಡು ಯಾರೋ ಬಿದ್ರು. ಲೋ ನೋಡು ರಾಕಿ ಅಂತ ಓಡ್ರೋ. ಅಯ್ಯೋ ಎತ್ತ ಯಾರೋದು? ನಡಿಯೋ ನಡಿಯೋ ಓಡೋ ಓಡೋ ಓಡೋ. ಎತ್ತ 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 ಬೇಗ ಎತ್ತ ಎತ್ತ ಬೇಗ ನೋಡು. ಅಯ್ಯಪ್ಪ ನೋಡ ನೋಡ ರಾಕಿ ಅಂದಹಾಗೆ ಪೇಷಂಟ್ ಕಡೆಯವರು, ಸಾಧು ನೀನು ಸರ್, ನೀವು ಪ್ರೊಡ್ಯೂಸರ್ ಆಗಿ ಇಲ್ಲಿ? ಇದು ನನ್ನ ಪ್ರೊಫೆಷನ್, ಸಿನಿಮಾ ನನ್ನ ಪ್ಯಾಷನ್. ಆ ವ್ಯಕ್ತಿ ನಿಮಗೇನಾಗಬೇಕು? ಡಾಕ್ಟರ್, ಅವನ ಹೆಸರು ರಾಕಿ ಅಂತ, ನಾವೆಲ್ಲ ಒಂದೇ ಕಾಲೇಜು. ಇದೆಲ್ಲ ಹೇಗಾಯಿತು ಸರ್? ಹೀಗೆ ಕಾಲೇಜಿಂದ ಬರುವಾಗ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಸರ್, ಅದನ್ನು ನೋಡಿ ನಿಮ್ಮ ಹಾಸ್ಪಿಟಲ್ ಕರ್ಕೊಂಡು ಬಂದ್ವಿ. ಸಾಧು, ಇದು ಪೊಲೀಸ್ ಕೇಸು, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸರಿ ಸರಿ ಡಾಕ್ಟರ್, ನಾನು ಪೇಷಂಟ್ ನೋಡ್ಕೊಂಡು ಬಂದು ಹೇಳ್ತೀನಿ. ಓಕೆ ಡಾಕ್ಟರ್, ಕೂತ್ಕೊಳ್ಳಿ. ಸಾಧು, ಪೇಷಂಟ್ಗೆ ಬಲವಾದ ಏಟ್ ಬಿದ್ದಿರೋದ್ರಿಂದ ಜ್ಞಾನ ತಪ್ಪಿದೆ, ಸಾಕಷ್ಟು ಬ್ಲಡ್ ಕೂಡ ಹೋಗಿದೆ. ಅರ್ಜೆಂಟಾಗಿ ಓ ಪಾಸಿಟಿವ್ ಬ್ಲಡ್ ಬೇಕು. ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಓ ಪಾಸಿಟಿವ್ ಸ್ಟಾಕ್ ಇಲ್ಲ. ಸೊ ನೀವು ಎಷ್ಟು ಬೇಗ ಬ್ಲಡ್ ಅರೇಂಜ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಆ ವ್ಯಕ್ತಿನ ನೀವು ಉಳಿಸ್ಕೋಬೋದು. ಸರಿ ಡಾಕ್ಟರ್. ಸರಿ ಸರ್, ಪ್ರಯತ್ನ ಮಾಡ್ತೀವಿ. ಹಲೋ, ಜಾಕ್ಸನ್, ಏನಾಗ್ಬೇಕಾಗಿತ್ತು ಹೇಳು ಜಾಕ್ಸನ್. ಏನು, ನಾನು ಆ ರಾಕ್ಷಸನ್ಗೆ ನನ್ನ ರಕ್ತ ಕೊಟ್ಟು ಬದುಕಿಸ್ಬೇಕಾ? ಹ್ಮ್, ಸಾಧ್ಯನೇ ಇಲ್ಲ. ಒಂದು ಕೆಟ್ಟ ಹುಳ ಸತ್ರೆ ಸಮಾಜಕ್ಕೇನು ನಷ್ಟ ಇಲ್ಲ. ಸಾಯ್ಲಿ ಬಿಡು, ನೀನ್ಯಾಕೆ ರಿಸ್ಕ್ ತಗೊಳ್ತೀಯ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅವನು ನಿಮ್ಮ ಮೇಲೆ ಅಷ್ಟು ಜಿದ್ದು ಸಾಧಿಸಿದ್ರು ಕೂಡ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ರಿ. ಅವನ ಪ್ರಾಣ ಉಳಿಸೋದಕ್ಕೋಸ್ಕರ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ರಿ. ನಿಜವಾಗ್ಲೂ ನಿಮ್ಗಳ ಕಣ್ಣೀರು ನನ್ನ ಕರ್ಗಿಸ್ಬಿಡ್ತು. ಥ್ಯಾಂಕ್ಸ್. ನಾನು ನಿಮಗೆ ಹೇಳಬೇಕು, ಒಂದು ಜೀವನ ಉಳಿಸಿ ಕಾಪಾಡಿದ್ದಕ್ಕೋಸ್ಕರ. ದೇವರು ನಿಮ್ಮ ಚೆನ್ನಾಗಿಡ್ಲಿಪ್ಪ. ಸರ್, ನೀವು ಅನ್ಕೊಂಡಿರೋ ಅಷ್ಟು ಕೆಟ್ಟ ಹುಡುಗರಲ್ಲ ಅವರು.
ನಮ್ಮ ಕಾಲೇಜಿನ ವಾತಾವರಣನೇ ಚೇಂಜ್ ಮಾಡಿದ್ದಾರೆ. ಈ ರಾಖಿ ಅವನ ಮೇಲೆ ಎಷ್ಟೇ ಜಿದ್ದು ಸಾಧಿಸಿದ್ರು ಇವನಿಗೆ ಆಕ್ಸಿಡೆಂಟ್ ಆದಾಗ ಇವನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಇವನ್ ಜೀವ ಉಳಿಸಿ ಕಾಪಾಡಿದ್ದಾರೆ ಸರ್. ನನ್ನ ಮಾನನ ಈ ಕಾಲೇಜ್ ಗೌರವವನ್ನು ಉಳಿಸಿದ್ದಾರೆ ಸರ್. ದಯವಿಟ್ಟು ಈ ಸಸ್ಪೆಂಡ್ ಆರ್ಡರ್ನ ವಾಪಸ್ ತಗೊಳ್ಳಿ ಸರ್. ಒಂದು ಕಲ್ಲನ್ನು ಕೆತ್ತಿ ಅದಕ್ಕೊಂದು ರೂಪ ಕೊಟ್ಟರೆ ಅವನ್ನ ಶಿಲ್ಪಿ ಅಂತ ಕರೀತಾರೆ. ಆದರೆ ಇವರು ಕಲ್ಲಿಗಿಂತ ಕಠಿಣವಾದ ಹೃದಯವನ್ನೇ ಕರಗಿಸಿದ್ದಾರೆ. ಹೌದು ಸರ್, ದುಡ್ಡಿನ ಮದದಿಂದ ದುರಹಂಕಾರದಿಂದ ಮೆರಿತಿದ್ದೆ. ಮೊನ್ನೆ ಕೂಡ ತಪ್ಪು ಮಾಡಿದ್ದೆ ನಾನೇ. ಅವ್ರೇನು ತಪ್ಪು ಮಾಡಿಲ್ಲ ಸರ್, ಇಷ್ಟೆಲ್ಲ ಆಗೋಕ್ಕೆ ನಾನೇ ಕಾರಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಅವ್ರನ್ನ ನಮ್ಮ ಕಾಲೇಜ್ಗೆ ಮತ್ತೆ ಸೇರಿಸ್ಕೊಳ್ಳಿ ಸರ್. ದ್ವೇಷ ಮಾಡೋದೇ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿದ್ದೆ. ಆದರೆ ದ್ವೇಷನ ಮರೆಸಿ ಪ್ರೀತಿನ ಕಲಿಸಿ ಪ್ರೀತಿಯಿಂದ ಈ ಕಾಲೇಜ್ನೇ ಗೆದ್ದಂತಹ ಮುದ್ದು ಸ್ಟೂಡೆಂಟ್ಸ್ಗಳು ಸರ್ ಅವರು. ಸರ್, ಲವ್ ಬ್ರೇಕಪ್ ಆದಮೇಲೆ ಈ ಜೀವನನೇ ಮುಗ್ದೋಯ್ತು ಅಂತ ತಿಳ್ಕೊಳ್ಳೋ ನಮ್ಮಂಥ ಎಷ್ಟೋ ಜನಕ್ಕೆ ಈ ಶಾರ್ಟ್ ಲೈಫಲ್ಲಿ ಲವ್ ಗಿವ್ ಎಲ್ಲ ಚಿಕ್ಕ ಪಾರ್ಟ್ ಅಷ್ಟೇ ಅಂತ ತಿಳಿಸ್ಕೊಟ್ಟ ಈ ಕಾಲೇಜ್ನ ಸೂಪರ್ ಸ್ಟೂಡೆಂಟ್ಸ್ ಸರ್ ಅವರು. ಸರ್, ನನ್ನ ಹುಡುಗಿ ಕೈ ಕೊಟ್ಟೋದ್ಮೇಲೆ ಒಂಟಿಯಾಗಿ ಬದುಕಿರೋದೇ ನನ್ನ ಜೀವನ ಅಂದ್ಕೊಂಡ್ಬಿಟ್ಟಿದೆ ಸರ್. ಆದರೆ ನನಗೂ ತಂದೆ ತಾಯಿ ತಂಗಿ ಎಲ್ಲರೂ ಇದ್ದಾರೆ, ಅವ್ರಿಗೋಸ್ಕರ ಬದುಕಬೇಕು ಅಂತ ನೆನಪಿಸ್ಕೊಟ್ಟಿದ್ದಾರೆ ಸರ್ ಅವರು. ಸರ್, ನಮ್ಮ ಜೀವನದಲ್ಲಿ ಒಂದು ಹುಡುಗಿ ಹೋದರೆ ಇನ್ನೂ ಹತ್ತು ಹುಡುಗಿರು ಬರ್ತಾರೆ ಸರ್. ಆದರೆ ಇನ್ನೊಬ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋರು ಸಿಗೋದು ತುಂಬ ಕಮ್ಮಿ ಸರ್, ತುಂಬ ಕಮ್ಮಿ. ಸರ್, ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊತೀನಿ ಸರ್. ಅವ್ರು ನಮ್ಮ ಮತ್ತೆ ಕಾಲೇಜಿಗೆ ಸೇರಿಸ್ಕೊಳ್ಳಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೆಟ್ಟ ಮೇಲೆ ಬುದ್ಧಿ ಬಂತಂತ್ರಿ, ಅಟ್ಟದ ಮೇಲೆ ಒಲಿ ಉರಿತಂತ್ರಿ, ಹಾಗೆ ನಮ್ಮ ರಾಖಿಗೆ ಒಳ್ಳೆ ಬುದ್ಧಿ ಬಂದದ್ರಿ. ರಾಖಿಗೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ಸರ್. ಸರ್, ಕತ್ಲೆ ತುಂಬಿದ ನಮ್ಮ ಕಾಲೇಜ್ಗೆ ಬೆಳಕು ಚೆಲ್ಲಿರೋ ರಿಯಲ್ ಸ್ಟಾರ್ಗಳು ಸರ್ ಅವರು. ದಯವಿಟ್ಟು ವಾಪಸ್ ಕರೆಸಿ ಸರ್. ಇಷ್ಟೆಲ್ಲ ಹೇಳಿದ ಮೇಲೆ ನಂದೇನಿಲ್ಲ, ಆ ಮೂರು ಹುಡುಗರಿಗೂ ಒಳ್ಳೆ ಗೌರವ ಕೊಡೋಣ. ಬೆಸ್ಟ್ ಸ್ಟೂಡೆಂಟ್ಸ್ ಆಫ್ ದಿ ಡಿಕೇಡ್ ಅವಾರ್ಡನ್ನು ಈ ಮೂರು ಜನ ಸ್ಟೂಡೆಂಟ್ಸಿಗೆ ಕೊಡೋಣ.